ನಾವು ಕೊಡ್ತೀವಿ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿ, ಇಂಥ ಸುವರ್ಣಾವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಳಬೇಡಿ. ಮಾರ್ಕೆಟಲ್ಲಿ ಈಗಾಗಲೇ ಇದು ತುಂಬ ಡಿಮ್ಯಾಂಡ್ ಇದೆ. ಮಷಿನ್ ಏನಾದರೂ ಆದರೆ ಬಂದು ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ರೈತರಿಗೆ, ಡೈರಿ ಆಗ್ದವ್ರಿಗೆ, ಫಾರ್ಮಿಂಗ್ ಮಾಡೋರಿಗೆ ತುಂಬ ನೀಡ್ ಇದೆ ಸರ್ ಇದು ಮಷಿನ್. ಅವ್ರಿಗೆ ನೀಟಾಗಿ ಟ್ರೈನ್ ಅಪ್ ಮಾಡಿ ಎಲ್ಲ ಕೊಟ್ಬಿಡ್ತೀವಿ ಸರ್. ಗೌರ್ಮೆಂಟಿಂದ ಇದಕ್ಕೆ ಸಬ್ಸಿಡಿ 35% ಸಬ್ಸಿಡಿ ಇದೆ. ಮನೆಯಲ್ಲಿ ಯಾರಾದರೂ ಇರಲಿ, ಹೆಣ್ಮಕ್ಳಾಗಲಿ, ಗಂಡ್ಮಕ್ಳಾಗಲಿ, ಸಣ್ಣ ಹುಡುಗರೇ ಆಗಲಿ, ಒಂದ್ಸಲಿ ನೋಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಅವರು ಪ್ರೊಡಕ್ಷನ್ ಮಾಡ್ಕೋಬಹುದು. ಮತ್ತೆ ಲೋನ್ ಮುಖಾಂತರ ನೀವು ತಗೊಳ್ಬಹುದು. 120,000 ಮಟ ಅದು ದುಡಿಬಹುದು ಸರ್. ಹಳ್ಳಿಯಲ್ಲಿ ಇದ್ದವರು ಮಾಡಬಹುದು, ಸಿಟಿಯಲ್ಲೂ ಇದ್ದವರು ಮಾಡಬಹುದು. ಯಾವುದೇ ಆದಂತ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ಕಂಪನಿಯವರು 2 ವರ್ಷಗಳಿಂದ ನಿರಂತರ ಪರಿಶ್ರಮದಿಂದ ಸಕ್ಸಸ್ ಅನ್ನು ಗಳಿಸಿ ನಿಮಗೂ ಕೂಡ ಒಂದೊಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ. ಸೊ ಈ ಬಿಸ್ನೆಸ್ಗೆ ಈ ಲೋನ್ ಸೌಲಭ್ಯ ಕೂಡ ಇದ್ದು ಸಬ್ಸಿಡಿ ಕೂಡ ಸಿಗುವಂತೆ ಈ ಕಂಪನಿಯವರು ಮಾಡಿಕೊಡ್ತಾರೆ. ಸೊ ಈ ಎಲ್ಲದರ ಕುರಿತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಬಿಸ್ನೆಸ್ಸನ್ನು ಯಾರು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಹಾಗೆ ಮಹಿಳೆಯರು ಸೇರಿದಂತೆ ಪುರುಷರು ಈಸಿಯಾಗಿ ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ನಮಸ್ತೆ ಸ್ನೇಹಿತರೆ, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದರೆ ಎಷ್ಟಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು, ಸೊ ಈ ಎಲ್ಲದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕಂಪನಿಯವರೊಂದಿಗೆ ಮಾತಾಡಿ ತಿಳ್ಕೊಳ್ಳೋಣ. ಸೊ ನಮ್ಮ ಜೊತೆ ಇದ್ದಾರೆ ಕಂಪನಿಯ ಓನರ್ ಆಗಿರುವಂಥ ಕಿರಣ್ ಸರ್. ಸೊ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ನಮ್ಮ ವ್ಯೂವರ್ಸ್ಗೆ ಒಂದೊಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡಬೇಕು ಅಂತ ಒಂದು ವಿಡಿಯೋವನ್ನು ಮಾಡಿಸ್ತಾ ಇದ್ದೀರಾ. ಸೊ ಸರ್, ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಯಾವ ರೀತಿ ಅವರು ಮಾರ್ಕೆಟಿಂಗನ್ನು ಮಾಡಬೇಕಾಗತ್ತೆ, ಸೊ ಈ ಎಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ಸರ್, ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪನಿಯ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್, ನನ್ನ ಹೆಸರು ಬಂದುಬಿಟ್ಟು ಕಿರಣ್ ಕುಮಾರ್ ಅಂತೇಳಿ. ಓಕೆ. ನಾನು ಇದ್ಬಿಟ್ಟು ತಾರಿಯಾಳ್ ಇಂಡಸ್ಟ್ರಿ ಹುಬ್ಳಿ ಅಂತ ಹೇಳಿ ಗಾಮನೂಟ್ ಇಂಡಸ್ಟ್ರಿಯಲ್ಲಿ ಇರೋದು ನನ್ನ ಕಂಪ್ನಿ ಇರೋದು, ನ್ಯೂ ಇರಾ ಮಷಿನ್ಸ್ ಅಂತ ಹೇಳಿ. ನಾನು ಬಂದ್ಬಿಟ್ಟು ಇಲ್ಲಿ ಕೆಟಲ್ ಫೀಡ್ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಮತ್ತೆ ಕೆಟಲ್ ಫೀಡ್ ಮಷೀನು ಮತ್ತೆ ಚಾಪ್ ಕಟ್ರು, ಮಿಕ್ಸರು, ಗ್ರೈಂಡರು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ ಸರ್, ನಮ್ಮ ವ್ಯೂವರ್ಸ್ಗೆ ಯಾವ ರೀತಿ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದೀರಾ ಸರ್? ಸರ್, ಇದನ್ನ ಕೆಟಲ್ ಫೀಡ್ ಮಷಿನ್ ನನ್ನ ಹತ್ರ ಮಷಿನ್ ತಗೊಂಡ್ಬಿಟ್ಟು ಅವರು ಒಂದು ಬಿಸ್ನೆಸ್ ನ ಕಂಡ್ಕೊಳ್ಬಹುದು ಸರ್. ಇದನ್ನ ಇದು ಮನೆ ಯೂಸ್ಗಂತನು ಬರುತ್ತೆ, ಕಮರ್ಷಿಯಲ್ ಆಗಿ ಬಿಸ್ನೆಸ್ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಅಂತೂ ನಮ್ಮ ಹತ್ರ ಮಷಿನ್ ಸಿಗುತ್ತೆ. ಇದು ಸಣ್ಣ ಪ್ರಮಾಣದಲ್ಲಿ ಅವರು ಒಂದು ಸಣ್ಣದಾಗಿ ಬಿಸ್ನೆಸ್ ನ ಮಾಡ್ಕೋಬಹುದು ಈ ಮಷಿನ್ ಇಂದ. ಅವರು ಇದು 3-5 HP ಮೋಟರ್ ಇರುತ್ತೆ, ಸಿಂಗಲ್ ಫೇಸ್ ಮಷಿನ್ ಇರುತ್ತೆ. ಮನೆ ಕರೆಂಟ್ ಗೆ ರನ್ ಆಗುತ್ತೆ ಅಥವಾ ಕಮರ್ಷಿಯಲ್ ಬೇಕು ಸರ್, ನಂಗೆ ಕಮರ್ಷಿಯಲ್ ಕರೆಂಟ್ ಇದೆ ನನ್ನ ಹತ್ರ ಅಂತಂದ್ರೆ ಅದರಲ್ಲೂ 3 PS ಸಿಗುತ್ತೆ. 1 hour ಗೆ ನೀವು ಒಂದು 80 KG ಹೊಡಿಬಹುದು ಸರ್. ಅದರಲ್ಲಿ ಒಂದು 50 KG ಒಂದು ಬ್ಯಾಗ್ ನಿಮ್ಗೆ 400-500 rupees ಉಳಿಯುತ್ತೆ, ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಹಂಗೆ ನೀವು ದಿನಕ್ಕೆ ಒಂದು 8 hours ಹೊಡಿದ್ರೆ ನಿಮ್ಗೆ 4,000 ಗಳಿಸ್ಬಹುದು ಪರ್ ಡೇ. ಅದನ್ನ ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡಿಸಿದ್ರೆ ನೀವು 120,000 ಮಟ ಅದು ದುಡಿಬಹುದು ಸರ್. ಅಂದ್ರೆ ಹಳ್ಳಿಯಲ್ಲಿ ಇದ್ದವರು ಕೂಡ ಮಾಡಬಹುದು, ಹಳ್ಳಿಯಲ್ಲಿ ಇದ್ದವರು ಮಾಡಬಹುದು, ಸಿಟಿಯಲ್ಲೂ ಇದ್ದವರು ಮಾಡಬಹುದು. ಯಾವುದೇ ಆದಂತ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಮಹಿಳೆಯರು ಮಾಡಬಹುದು, ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬರು ವ್ಯಕ್ತಿಯಿಂದ ಮಾಡಬಹುದು ಸರ್ ಇದನ್ನು. ಓಕೆ ಸರ್, ಈ ಬಿಸ್ನೆಸ್ ಅನ್ನ ಮಾಡ್ಬೇಕಂತಂದ್ರೆ ಏನಾದ್ರೂ ಲೈಸೆನ್ಸ್ ಅವಶ್ಯಕತೆ ಇದೆಯಾ? ಏನು ಲೈಸೆನ್ಸ್ ಇಲ್ಲ ಸರ್, ಅದು ಇನ್ಕ್ಲೂಡ್ ಏನ ಅವರು ಮೊಲಾಸಿಸ್ ಅನ್ನೋದನ್ನ ಏನಾದ್ರೂ ಯೂಸ್ ಮಾಡ್ಬೇಕಂತಂದ್ರೆ ಅದಕ್ಕಷ್ಟೇ ಸರ್ಕಾರದಿಂದ ಒಂದು ಲೈಸೆನ್ಸ್ ತಗಿಸ್ಕೊಳ್ಬೇಕಾಗತ್ತೆ. ಅಥವಾ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಹತ್ರ ಮಷಿನ್ ಏನಾದ್ರೂ ತೆಗೆದುಕೊಂಡ್ರೆ KYID ಎಲೆಕ್ಟ್ರಿಕಲ್ ಒಂದು ಲೈಸೆನ್ಸ್ ತಗಿಸ್ಕೊಬೇಕಾಗತ್ತೆ ಅಷ್ಟೇ ಸರ್. ಓಕೆ ಸರ್, ಈ ಮಷಿನರಿಗಳನ್ನು ಖರೀದಿ ಮಾಡಿಬಿಟ್ಟು ನಮ್ಮ ವ್ಯೂವರ್ಸ್ ಏನಾದರೂ ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಸೊ ಅವರು ಯಾವ ರೀತಿ ಮಾಡಬೇಕಾಗತ್ತೆ ಸರ್? ಇದು ಮಷೀನು ಮನೆಯೊಳಗೇನ ತಯಾರು ಮಾಡ್ಕೊಳ್ಳುವಂಥದ್ದು. ಅವರು ನಾರ್ಮಲ್ ಆಗಿ ಈಗ ಹೊಲದಲ್ಲಿ ಅವ್ರ ಹೊಲದಲ್ಲಿ ಏನ್ ಬೆಳೀತಾರೋ ಅದೇ ಕಾಳುಗಳನ್ನ ನುಚ್ಚು ಮಾಡಿಸ್ಕೊಂಡು ಯಾವ್ದೇ ತರ ಅಂತ ಸೊಪ್ಪು ಆಗ್ಬೋದು, ಎಲೆ ಹಾಕ್ಬೋದು, ಯಾವ್ದೇ ತರ ಅಂತ ಸೊಪ್ಪು ಏನ್ ಅವ್ರು ಏನ್ ಇನ್ಕ್ರೀಡ್ ಹಾಕಿದ್ರು ನಿಮ್ಗೆ ಅವ್ರಿಗೆ ಅದ ಫೀಡ್ ಮಾಡಿ ಕೊಡ್ತೈತೆ ಸರ್. ಪ್ರಾಪರ್ ಆಗಿ ಅವ್ರು ಏನ್ ಹಾಕ್ತಾರ ಅದು ಅವ್ರಿಗೆ ಫುಡ್ ಆಗಿ ಸಿಗತ್ತೆ ಸರ್. ಓಕೆ ಸರ್, ಅಂದ್ರೆ ಯಾವ್ದೇ ಕಡ್ಡಿ ಕಾಳುಗಳನ್ನು ಕೂಡ ಯೂಸ್ ಹಾಕಿದ್ರು ಸಿಗತ್ತೆ ಸರ್, ಮತ್ತೆ ಹೊಟ್ಟೆ ಹಾಕಿದ್ರು ನಿಮ್ಗೆ ಫೀಡ್ ತರಣ ಆಗಿ ಬರ್ತಿದ್ದೆ ಸರ್. ಓಕೆ ಸರ್, ಹಾಗಾದ್ರೆ ಹೋಲ್ಸೇಲ್ ಆಗಿ ಮಾಡಿ ಸೇಲ್ ಮಾಡ್ಬೇಕಂತಂದ್ರೆ ಯಾವ ರೀತಿ ಮಷಿನ್ ಅನ್ನ ಯೂಸ್ ಮಾಡ್ಬೋದು ಸರ್? ಅವರು ಕಮರ್ಷಿಯಲ್ ಆಗಿ ಮಾಡ್ಬೇಕು, ಕಮರ್ಷಿಯಲ್ ಆಗಿ ಮಾಡ್ಬೇಕಂತಂದ್ರೆ ಸರ್ ಅದು ಸ್ವಲ್ಪ ಇದರಲ್ಲಿ ದೊಡ್ಡ ಪ್ರಮಾಣದಾಗಿ ಹೆಚ್ಚು ಒಂದು 10 HP ಮಷಿನ್ ನ ತಗೊಳ್ಬೇಕಾಗುತ್ತೆ. ಮತ್ತೆ ಅವ್ರಿಗೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ಬೇಕಂತಂದ್ರೆ ಚಾಪ್ ಕಟ್ರು, ಗ್ರೈಂಡರು, ಮಿಕ್ಸರ್ ಎಲ್ಲ ಬೇಕಾಗ್ತದೆ. ಗ್ರೈಂಡರ್ ಅಲ್ಲಿ ನೀವು ಕಾಳುಗಳನ್ನ ನುಚ್ಚೊಡ್ಕೋಬಹುದು, ಮಿಕ್ಸರ್ ಅಲ್ಲಿ ಇದು ರಾ ಮಟೀರಿಯಲ್ ಗಳನ್ನೆಲ್ಲ ಮಿಕ್ಸಪ್ ಮಾಡ್ಕೋಬಹುದು. ಮಿಕ್ಸಪ್ ಮಾಡ್ಕೊಂಡು ಸೀದಾ ಇದರಲ್ಲಿ ಕೆಟಲ್ ಫೀಡ್ ಮಷಿನ್ಗೆ ಹಾಕಿದ್ರೆ ನಿಮಗೆ ಫಿಲೆಟ್ ರೆಡಿ ಆಗುತ್ತೆ.
ಓಕೆ, ಈ ರೆಡಿ ಮಾಡಿರೋಂಥ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಸೇಲ್ ಮಾಡಬೇಕು ಅಂತಂದರೆ ಬೇರೆ ಯಾವೆಲ್ಲ ಒಂದು ರಾ ಮೆಟೀರಿಯಲ್ ಬೇಕಾಗುತ್ತೆ, ಹೇಗೆ ಚೀಲಗಳು ಬೇಕಾಗುತ್ತೆ ಸರ್? ಚೀಲಗಳು ನಿಮ್ಗಂತೂ ಇಂಡಿಯಾ ಮಾರ್ಟ್ ಒಳಗೆ ನಿಮ್ಮದೇ ಆದಂಥ ಒಂದು ಓನ್ ಬ್ರ್ಯಾಂಡನ್ನು ಖರೀದಿ ಮಾಡಿಕೊಂಡು ಸಿಗ್ತಾವೆ ಸರ್ ಅವು. ಮತ್ತು ಇಲ್ಲ ಬಾಪ್ಪ ನಮ್ಮ ಕಡೆ ಇಂಡಿಯಾ ಮಾರ್ಟ್ ಅಂದ್ರೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ಫೋನ್ ಒಳಗೆ ಅಷ್ಟು ಗೊತ್ತಿಲ್ಲ ಅಂತಂತಂದ್ರೆ ಯಾವ ಈ ಥರ ನಮ್ಮಂಥ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದು ಇಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಫುಡ್ ತಯಾರು ಮಾಡುವಂಥವು ಸಿಗ್ತಾವೆ ಸರ್. ಇಲ್ಲೇ ನಿಮ್ಮದೇ ಆದಂಥ ಒಂದು ಡಿಸೈನ್ ಪ್ಯಾಟರ್ನ್ ಕೊಟ್ಟರೆ ಅವ್ರು ರೆಡಿ ಮಾಡಿ ಕೊಡ್ತಾರೆ ಸರ್ ನಿಮ್ಗೆ. ಓಕೆ ಸರ್, ಈ ಪ್ರಾಡಕ್ಟನ್ನು ಮತ್ತೆ ಯಾವ ರೀತಿ ಎಲ್ಲೆಲ್ಲಿ ಮಾರ್ಕೆಟಿಂಗನ್ನು ಮಾಡೋದು ಸರ್ ಅವರು? ಸರ್ ಅವ್ರು ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ಅವರು ಊರೊಳಗೆ ಮಷಿನ್ ತೊಗೊಂಡು ಹೋಗಿರ್ತಾರೆ. ಕೆಲವು ಊರಲ್ಲಿ ಕೆಲವೊಂದಿಷ್ಟು ರೈತರು ಸಂಘಗಳು ಇರ್ತಾವೆ, ಕೆಲವೊಂದಿಷ್ಟು ರೈತರು ದೊಡ್ಡ ದೊಡ್ಡವ್ರು ಇರ್ತಾರೆ, ಪರಿಚಯ ಇದ್ದವ್ರು, ಅವ್ರಿಗೊಂದಿಷ್ಟು ಹೋಗಿ ಹಿಂಗ್ ತರ ನಾನು ಒಂದು ಸ್ವಲ್ಪ ಕೆಟಲ್ ಫೀಡನ್ನ ರೆಡಿ ಮಾಡ್ತಾ ಇದ್ದೀನಿ, ನನ್ನ ಕಡೆ ಎಲ್ಲ ಪ್ರಾಣಿಗಳಿಗೂ ತಿನ್ಬೇಕಾಗಿರುವಂತ ಫುಡ್ ರೆಡಿ ಮಾಡ್ಕೊಡ್ತೇನೆ, ನಾನು ಕ್ವಾಲಿಟಿ ಕೊಡ್ತೇನೆ, ಕ್ವಾಂಟಿಟಿ ಕೊಡ್ತೀನಿ ಸರ್. ಮಾರ್ಕೆಟ್ ಒಳಗೆ ಅಂತ ಒಂದು ಸ್ವಲ್ಪ ಬೆಲೆಗಳನ್ನ ನೋಡಿಕೊಂಡು ಅದಕ್ಕೆ ನಾವು ಸ್ವಲ್ಪ 200 ರೂಪಾಯಿ ಕಮ್ಮಿ ಮಾಡಿಕೊಂಡು ಓಕೆ ಕೊಟ್ಟ ಇದಕ್ಕೆ ಸರ್. ಮತ್ತು ಅವ್ರದ್ದೇ ಆದಂತ ಒಂದು ಪಾಂಪ್ಲೆಟ್ಸ್ ವಿಸಿಟಿಂಗ್ ಕಾರ್ಡ್ ಏನಾದರೂ ಮಾಡಿಕೊಂಡ್ರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಗ್ತದೆ. ಓಕೆ ಸರ್, ಅತಿ ಹೆಚ್ಚು ರೈತರು ಖರೀದಿ ಮಾಡುವಂತ ಪ್ರಾಡಕ್ಟ್ ಇದಾಗಿರೋದ್ರಿಂದ ತುಂಬಾನೇ ಡಿಮ್ಯಾಂಡ್ ಇರುವಂತದ್ದನ್ನ? ಹೌದು ಸರ್, ಮಾರ್ಕೆಟ್ ಅಲ್ಲಿ ಈಗಾಗಲೇ ಇದು ತುಂಬಾ ಡಿಮ್ಯಾಂಡ್ ಇದೆ. ಇದು ಒಂಥರ ಇನ್ಫಿನಿಟಿ ಸೋಲ್ ಅಂತಾರೆ ಸರ್, ಯಾಕಂದ್ರೆ ರೈತರು ನಮ್ಗಂತರು ಬೇಕೇ ಬೇಕು, ರೈತರಲ್ಲದೆ ನಾವಿಲ್ಲ, ನಾವಿದ ರೈತರು ಬೇಕೇ ಬೇಕು. ಸೊ ಅದಕ್ಕೆ ಇದು ರೈತರು ಬೇಕಂತಂದ್ರೆ ರೈತರುಗಳಿಗೆ ದನಕರುಗಳು ಬೇಕು, ದನಕರುಗಳು ಬೇಕಂದ್ರೆ ಫುಡ್ ರೆಡಿ ಬೇಕು. ಸೊ ಅದಕ್ಕೆ ಈ ಫೀಡು ಹೇಳಿ ಮಾಡಿಸಿದ್ದು ಅಂತಂದ್ರೆ ರೈತ ಎಸ್ಪೆಷಲಿ ರೈತರಿಗೆ, ಡೈರಿ ಹಾಕಿದವ್ರಿಗೆ, ಫಾರ್ಮಿಂಗ್ ಮಾಡೋರಿಗೆ ತುಂಬಾ ನೀಡಿದೆ ಸರ್ ಇದು ಮಷಿನ್. ಓಕೆ ಸರ್, ಈ ಮಷಿನರಿಗಳನ್ನ ಖರೀದಿ ಮಾಡ್ಬೇಕಂತಂದ್ರೆ ಜಾಸ್ತಿ ಅಮೌಂಟ್ ಅವ್ರ ಹತ್ರ ಇರಲ್ಲ, ಅಂದ್ರೆ ಆ ಮಷಿನರಿಗೆ ಬೇಕಾಗಿರುವಂತ ಅಮೌಂಟ್ ಇರಲ್ಲ. ಸೊ ಇವರಿಗೆ ಯಾವ ರೀತಿ ಲೋನ್ ಸೌಲಭ್ಯ, ಸಬ್ಸಿಡಿ ಈ ತರ ಏನಾದ್ರು ಸಿಗ್ಬೋದು? ಇದೆ ಸರ್, ಇದೆ ಗೌರ್ಮೆಂಟ್ ಇಂದ ಇದಕ್ಕೆ ಸಬ್ಸಿಡಿ 35% ಸಬ್ಸಿಡಿ ಇದೆ, ಮತ್ತೆ ಲೋನ್ ಮುಖಾಂತರ ನೀವು ತಗೊಳ್ಬಹುದು. ನಾನು ಅದ ಜಿಲ್ಲೆ ವೈಸ್ ಅದರ್ ವೈಸ್ ಅಂತ DRPಗಳು ಅಂತ ಇರ್ತಾರೆ, ಅವ್ರ ನಂಬರ್ ನಾನು ಬೇಕಂದ್ರೆ ಅವ್ರಿಗೆ ಸಜೆಷನ್ ಮಾಡ್ತೀನಿ, ಅವರು ಕೂಡ ಸಜೆಷನ್ ಮಾಡಿ ಲೋನ್ ಅವರೇ ಅಪ್ಲೈ ಮಾಡಿ ಕೊಡ್ತಾರೆ ಸರ್ ಇವ್ರಿಗೆ. ಓಕೆ ಸರ್, ತುಂಬಾ ಈಸಿ ಮೆಥಡ್ ಅಲ್ಲಿ ಲೋನ್ ಕೂಡ ಸಿಗುತ್ತೆ ನೋಡಬಹುದು. ಓಕೆ ಸರ್, ಹಾಗಾದ್ರೆ ಸರ್ ಈ ಮಷಿನ್ ಯಾವ ರೀತಿ ಒಂದು ಸರ್ವಿಸ್ ಇರುವಂತದ್ದು? ಸರ್ ಮಷಿನ್ ಬಂದ್ಬಿಟ್ಟು 0 ಮೇಂಟೆನೆನ್ಸ್ ಇರುತ್ತೆ, ಮಷಿನ್ ಬಂದ್ಬಿಟ್ಟು 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ, 1 ಇಯರ್ ವಾರಂಟಿ ಇರುತ್ತೆ ಅವ್ರಿಗೆ. ಮಷಿನ್ ಏನಾದರೂ ಆದರೆ ಬಂದು ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ ಸರ್ ನಾವು. ಓಕೆ ಸರ್, ಈ ಮಷಿನರಿಗಳಲ್ಲಿ ಬೇರೆ ಬೇರೆ ಡೈಗಳಿದೆ ಅಂತ ಹೇಳಿದ್ರಿ, ಸೊ ಅದು ಯಾವ್ಯಾವದಕ್ಕೆ ಯೂಸ್ ಮಾಡುವಂಥದ್ದು ಸರ್? ಸರ್ ಬೇರೆ ಬೇರೆ ಡೈಗಳು ಅಂತಂದ್ರೆ ಇದರಲ್ಲಿ ಒಂದು 3-4 ಥರ ಡೈಗಳು ಬರುತ್ತೆ. 8 mm ಡೈ, 6 mm, 4 mm, 2 mm, 1.5 mm ಡೈ ಬರುತ್ತೆ. ಓಕೆ, ಸೊ ಆಯಾ ಡೈ ಆಯಾ ಪ್ರಾಣಿಗಳಿಗೆ ಅಂತ ಮೀಸಲಾಗಿರುತ್ತೆ. 8 mm ಡೈನ ದನಕರುಗಳಿಗೆ ಯೂಸ್ ಮಾಡ್ತಾರೆ, 6 mm ನ ಕುರಿಗಳಿಗೆ ಮಾಡ್ತಾರೆ, 4 mm ನ ಕೋಳಿಗಳಿಗೆ. ಸ್ಟಾರ್ಟರ್ ಸೈಜ್ ಅಂತ ಬಂದ್ಬಿಟ್ಟು 2 mm ಆದ್ರೆ ಸಣ್ಣ ಕೋಳಿ ಮರಿಗಳು ಇರ್ತಾವಲ್ಲ ಅವಕ್ಕೆ ಮಾಡ್ತಾರೆ ಸರ್, ಮತ್ತೆ ಒಳ್ಳೆ ಮೀನುಗಳಿಗೂ ಹಾಕ್ತಾರೆ ಸರ್. ಓಕೆ ಸರ್, ಈ ಮಷಿನರಿ ಜೊತೆಗೆ ಎಲ್ಲ ಡೈಗಳನ್ನು ಕೊಡ್ತಾರಾ ಅಥವಾ ಒಂದೇ ಕೊಡೋದು? ಇಲ್ಲ ಸರ್, ಪ್ರಾಪರ್ ಆಗಿ ಅವ್ರದ್ದು ಏನು ಮಾರ್ಕೆಟಿಂಗ್ ಇರುತ್ತೋ, ಅವ್ರ ಕಡೆ ಯಾವುದು ಮಾರ್ಕೆಟ್ ಓಡ್ತಾ ಇರುತ್ತೋ ಅದೇ ಪ್ರಾಪರ್ ಆಗಿ ಅವ್ರ ಕಡೆ ಕೇಳಿಕೊಂಡು ಅವ್ರಿಗೆ ಆ ಡೈನ ಹಾಕಿ ಕಳಿಸ್ತೀವಿ ಸರ್ ನಾವು. ಓಕೆ ಸರ್, ಹೆಚ್ಚು ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೆಟ್ನಲ್ಲಿ ಯಾವ ಒಂದು ಸೈಜ್ ಇರುವಂತಹ ಒಂದು? ಸರ್ ಈಗ ಮಾರ್ಕೆಟಲ್ಲಿ ಹೆಚ್ಚಾಗಿರುವಂಥದ್ದು ಹಸುಗಳದ್ದು ಜಾಸ್ತಿ ಫಾರ್ಮಿಂಗ್ ಇದ್ವಿ, ಮತ್ತೆ ಕುರಿಗಳದ್ದು. ಕುರಿಗಳಿಗೆ 6 mm 8 mm ಎರಡು ಸೇಮ್ ಆಗೇ ಇರುತ್ತೆ. ರೆಗ್ಯುಲರ್ ಆಗಿ ಮಾರ್ಕೆಟಲ್ಲಿ ಈಗ ತುಂಬಾ ಜಾಸ್ತಿ ಇರೋದು 6 mm. ಓಕೆ, ಎಲ್ಲರೂ ಜಾಸ್ತಿ ಬೈ ಮಾಡ್ಕೊಳ್ಳೋದು 6 mm ತಗೋತಾರೆ. ಈಗ ಕಮರ್ಷಿಯಲ್ ಮಷಿನ್ ಬೇಡ, ಇಂಡಿವಿಜುವಲ್ ಆಗಿ ಬೇಕು ಅಂತಂದ್ರೆ ಅವರಿಗೆ ಯಾವ ರೀತಿ ಮಷಿನ್ ಅನ್ನ ಸಪ್ಲೈ ಮಾಡ್ತಾ ಇದ್ರ? ಹೇಗೆ? ಸಿಂಗಲ್ ಪೇಸ್ ಮಷಿನ್ ಸರ್, ಮನಿ ಕರೆಂಟ್ಗೆ ಯೂಸ್ ಆಗುದು. ಕಮರ್ಷಿಯಲ್ ಬೇಡ ಅಂತಂದ್ರೆ ಇದ 3 HP ಸಿಂಗಲ್ ಪೇಸ್ ಮಷಿನ್ ಕೊಡ್ಬೋದು ಸರ್. ಓಕೆ ಸರ್, ಈ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಡೆಮೋ ತೋರಿಸ್ಬೋದು ಸರ್? ತೋರಿಸ್ಬೋದು ಸರ್, ತೋರಿಸ್ತೀನಿ. ಓಕೆ, ಸೊ ಯಾವ ರೀತಿ ಕರೆಂಟ್ ಬೇಕು ಇದಕ್ಕೆ? ಸರ್ ಈ ಮಷಿನ್ಗೆ 222 volt ಬೇಕಾಗುತ್ತೆ, ಮನಿ ಕರೆಂಟ್ಗೆ ಈಸಿ ಆಗಿ ರನ್ ಆಗುತ್ತೆ ನಿಮಗೆ. ಅಂದ್ರೆ ಇದರಲ್ಲಿ 3-phase ಕರೆಂಟ್ ಯೂಸ್ ಮಾಡೋದಾದ್ರೆ ದೊಡ್ಡ ಮೋಟರ್? ದೊಡ್ಡ ಮೋಟರ್ ಏನಿಲ್ಲ ಸರ್, ಅದೇ 3-phase ಕನ್ವರ್ಟ್ ಮಾಡ್ಕೊಡ್ತೀವಿ ನಾವು. ಓಕೆ, ಸೊ ಮತ್ತೆ ಎಂಪ್ಲಾಯ್ಸ್ ಏನಾದರೂ ಬೇಕಾ ಸರ್ ಈ ಮಷಿನ್? ಮನೆಯಲ್ಲಿ ಯಾರಾದರೂ ಇರಲಿ, ಹೆಣ್ಮಕ್ಳಾಗಲಿ, ಗಂಡ್ಮಕ್ಳಾಗಲಿ, ಸಣ್ಣ ಹುಡುಗರೇ ಆಗಲಿ, ಒಂದ್ಸಲಿ ನೋಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಅವರು ಪ್ರೊಡಕ್ಷನ್ ಮಾಡ್ಕೋಬಹುದು. ಒಬ್ಬರೇ ಸಾಕು ಸರ್, ಆಳುಗಳೇನು ಬೇಕಾಗಿಲ್ಲ. ಒಂದೊಂದು ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲಿ ಮಷಿನರಿಗಳು ಅವರಿಗೆ ಬೇಕು ಅಂತ ಆರ್ಡರ್ ಮಾಡಿದರೆ
ಸೊ ಯಾವ ರೀತಿ ಸಪ್ಲೈ ಮಾಡ್ತಾರೆ ಸರ್? ಆನ್ಲೈನ್ ಆಗಿ ಅವರು ಆರ್ಡರ್ ಮಾಡಿದ್ರೆ ನನಗೆ ವಿಆರ್ಎಲ್ ಟ್ರಾನ್ಸ್ಪೋರ್ಟ್ ಅಥವಾ ಯಾವುದೇ ತರಹದ ಇದೇ ತರ ಟ್ರಾನ್ಸ್ಪೋರ್ಟ್ ಗಳಿಗೆ ನಾನು ಅವ್ರು ಕಳಿಸ್ಕೊಡ್ತೀನಿ, ಕಳಿಸ್ಕೊಟ್ಟು ಮಷಿನ್ ಅವ್ರಿಗೆ ಏನಾದ್ರೂ ತಲುಪ್ತಂದ್ರೆ ಇಲ್ಲಿಂದ ನಮ್ಮ ಕಡೆ ಒಬ್ಬರು ಹುಡುಗನ್ ಕೊಟ್ಬಿಟ್ಟು ಅವ್ರಿಗೆ ನೀಟ್ ಆಗಿ ಟ್ರೈನ್ ಅಪ್ ಮಾಡಿ ಎಲ್ಲ ಕೊಟ್ಬಿಡ್ತೀವಿ ಸರ್. ನಾವು ಮೇಂಟೆನೆನ್ಸ್ ಅಂತ ಏನ್ ಬರುತ್ತೆ ಸರ್ ಇವಾಗ? ಸರ್ ನಾರ್ಮಲ್ ಮೇಂಟೆನೆನ್ಸ್ ಅಂದ್ರೆ ಏನಿಲ್ಲ ಸರ್. ಈಗ ಅವರು ಎಣ್ಣೆ ಈಗ ಸ್ಟಾರ್ಟಿಂಗ್ ಒಬ್ಬೊಬ್ಬರಿಗೆ ತುಂಬಾ ಗೊತ್ತಾಗ್ತಿರಂಗಿಲ್ಲ, ಫೀಡ್ ಅನ್ನ ರೆಡಿ ಮಾಡ್ಕೊಳ್ಳೋದು. ಸೊ ಅದ್ ನೀಟ್ ಆಗಿ ಒಂದ್ ಸ್ವಲ್ಪ ಅಡ್ಜಸ್ಟೇಬಲ್ ನಟ್ ಗಳನ್ನ ಒಂದ್ ಸ್ವಲ್ಪ ನೀಟ್ ಆಗಿ ಕವರ್ ಮಾಡ್ಕೊಂಡ್ರು ಮಾಡ್ಕೊಂಡು ಮತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಎಣ್ಣೆಗಳನ್ನ ಸ್ವಲ್ಪ ಎಣ್ಣೆ ಪದಾರ್ಥ ಅಂದ್ರೆ ಬೆಲ್ಲದ ನೀರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ರೆ ನಿಮ್ಗೆ ನೀಟ್ ಆಗಿ ಬರತ್ತೆ. ಮತ್ತೆ ಆಯಿಲ್ ಆಯಿಲ್ದು ಒಂದಿರುತ್ತೆ, ಆಯಿಲ್ ಒಂದ್ ಬಿಟ್ರೆ ಮತ್ತೆ ಬೇರೆ ಏನು ಮೇಂಟೆನೆನ್ಸ್ ಇಲ್ಲ ಸರ್ ಇದ್ರಲ್ಲಿ. ಓಕೆ ಸರ್, ತುಂಬಾ ಚೆನ್ನಾಗಿರುವಂತಹ ಮಷಿನ್ ಅಂತಾನೆ ಹೇಳ್ಬೋದು. ಸೊ ರೈತರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ರ. ಈ ಮಷಿನ್ ಬೇಕಾದವರು ನಿಮ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಸರ್ ನೇರವಾಗಿ ನನ್ನ ಕಂಪ್ನಿಗೆ ಬಂದ್ಬಿಟ್ಟು ಹುಬ್ಳಿಯಲ್ಲಿ ಹುಬ್ಳಿ ಅಂತೇಳಿ ತಾರಿಯಾಳ್ ಇಂಡಸ್ಟ್ರಿ ಗಾರ್ಮೆಂಟ್ ಇಂಡಸ್ಟ್ರಿಯಲ್ ಏರಿಯಾ ನನ್ನ ಕಂಪ್ನಿ ಇರೋದು, ನೀವು ಇರೋ ಮಷಿನ್ಸ್ ಅಂತೇಳಿ ನೇರವಾಗಿ ನನ್ನ ಕಂಪ್ನಿಗೆ ಬಂದ್ಬಿಟ್ಟು ಬಂದು ನೋಡಿದ್ರೆ ನಾನು ಅವ್ರಿಗೆ ವಿತ್ ಟ್ರಯಲ್ ತೋರಿಸ್ತೀನಿ. ಓಕೆ, ಮಷಿನ್ ಯಾವ ಕ್ವಾಲಿಟಿ ಇರುತ್ತೆ, ಯಾವ ಮೆಟೀರಿಯಲ್ ಹಾಕ್ತೀವಿ ನಾವು, ವಿತ್ ಅವ್ರ ಕಣ್ ಮುಂದೆ ಎಲ್ಲ ತೋರಿಸಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಅಸೆಂಬ್ಲಿ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಈ ಮಷಿನ್ ಅನ್ನ ಖರೀದಿ ಮಾಡ್ಬೇಕಂತ ಅನ್ನೋರಿಗೆ ಎಷ್ಟು ರೇಟ್ ಆಗುತ್ತೆ ಸರ್ ಈ ಮಷಿನ್? ಸರ್ ಮಷಿನ್ ಬಂದ್ಬಿಟ್ಟು ನೋಡ್ರಿ ಅಲ್ಲಿ ಇದಕ್ಕೆ ಇದರ ಬೆಲೆ 75,000 ಇದೆ. ನಿಮ್ ಚಾನಲ್ ವತಿಯಿಂದ ಯಾರಾದ್ರೂ ನನಗೆ ಇಂಟ್ರೆಸ್ಟ್ ಇದೆ ಸರ್ ನನಗೆ ಬಿಸ್ನೆಸ್ ಮಾಡೋದಕ್ಕೆ ಅಂತ ಬಂದ್ರೆ ನಾನು ಅವ್ರಿಗೆ 60,000 ಮಾಡ್ಕೊಡ್ತೀನಿ ಸರ್. 60,000 ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀನಿ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಈ ಮಷಿನರಿಗಳನ್ನ ಖರೀದಿ ಮಾಡಿಬಿಟ್ಟು ನಿಮ್ಮ ಮನೆಯಿಂದಲೇ ಈಸಿಯಾಗಿ ಪ್ರತಿದಿನ 3-4 ಸಾವಿರದವರೆಗೆ ಈಸಿಯಾಗಿ ಅರ್ನಿಂಗ್ ಅನ್ನ ಮಾಡಬಹುದು. ಸೊ ನಿಮಗೇನಾದ್ರೂ ಈ ಮಷಿನರಿಗಳು ಬೇಕು ಅಂತಂದ್ರೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಈ ಒಂದು ಬ್ರಾಂಚ್ ಗೆ ಭೇಟಿ ನೀಡಿ ಇಲ್ಲಿ ಡೆಮೋವನ್ನು ನೋಡಿ. ನಿಮಗೆ ಈ ಮಷಿನರಿ ಇಷ್ಟ ಆದ್ರೆ ಈ ಮಷಿನ್ ಅನ್ನ ಖರೀದಿ ಮಾಡಿಬಿಟ್ಟು ನಿಮ್ಮ ಮನೆಯಿಂದಲೇ ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿ ಒಳ್ಳೆ ಸಂಪಾದನೆಯನ್ನ ಮಾಡಬಹುದು ಸ್ನೇಹಿತರೆ. ಸೊ ಇನ್ನೇಕೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಕಂಪನಿಯವರ ಕಾಂಟ್ಯಾಕ್ಟ್ ನಂಬರ್ ಗೆ ಈಗಲೇ ಕರೆ ಮಾಡಿಬಿಟ್ಟು ಎಲ್ಲ ರೀತಿಯಾದ ಮಾಹಿತಿಯನ್ನ ಪಡೆದು ಈ ಒಂದು ಬಿಸ್ನೆಸ್ ಅನ್ನ ಮಾಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಈ ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.